ಮೈಸೂರು ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿ ವಿಚಾರದಲ್ಲಿ ಕೆಲವರು ಅದೇ ನಾನು ಹೇಳದಲ್ಲ ಸರ್, ಈಗ ಪಾರ್ಟಿ ಕಚೇರಿಗೆ ಬರದೇ ಇರುವಂತವ್ರು, ಪಾರ್ಟಿ ಮೆಂಬರ್ಶಿಪ್ ತಗೊಂಡೇ ಇರುವಂತವ್ರು ಈಗ ಸಡನ್ ಆಗಿ ಒಂದೆರಡು ತಿಂಗಳಿಂದ ಬಹಳ ಆಕ್ಟಿವ್ ಆಗಿದ್ದಾರೆ. ಫ್ಲೆಕ್ಸ್ಗಳು ನೋಡ್ತಾ ಇದ್ದೀವಿ, ಮೈಸೂರು ಕೊಡಗು ಲೋಕಸಭಾ ಅಂತ ಹಾಕೊಂಡು ಫೋಟೋ ಹಾಕೊಂಡು ಲೀಡರ್ಗಳು ಫೋಟೋ ಹಾಕೊಂಡು ಎಲ್ಲ ನಾವು ನೋಡ್ತಾ ಇದ್ದೀವಿ. ಅದೆಲ್ಲ ನಡೆಯಲ್ಲ ಸರ್, ಯಾಕೆಂದ್ರೆ ನಾವು ಪ್ರತಾಪ್ ಸಿಂಹ ಅನ್ನುವಂಥ ವ್ಯಕ್ತಿನ ಸೋಲಿಸ್ಬೇಕು, ದಟ್ ಇಸ್ ಏಕೈಕ ಉದ್ದೇಶ. ಸಿಎಂ ಸಾಹೇಬ್ರದ್ದು ಬಹಳ ಪ್ರಮುಖವಾದಂತಹ ಧ್ಯೇಯ ಆಗಿದೆ ಈ ಸರಿ. ನಾವು ಯಾರನ್ನೋ ಕರ್ಕೊಂಬಂದು ಮುಖ ಪರಿಚಯ ಇಲ್ಲದೆ ಇರುವಂತ ಫೇಸ್ ವ್ಯಾಲ್ಯೂ ಇರುವಂತ ಕಾರ್ಯಕರ್ತರಿಗೆ ಒಂದ್ ರೌಂಡ್ ಇವನು ಇಂಥ ಅಭ್ಯರ್ಥಿ ಅಂತ ಹೇಳ್ಕೊಂಬರೋಷ್ಟು ಚುನಾವಣೆ ಮುಗಿದೋಗುತ್ತೆ. ಈಗಲೂ ಹೇಳ್ತೀವಿ, ಹಿಂದೆನೂ ಹೇಳಿದೀವಿ, ಮುಂದೆನೂ ಹೇಳ್ತೀವಿ. ಅಕಸ್ಮಾತ್ ಅಂತ ಸಂದರ್ಭದಲ್ಲಿ ಎಕ್ಸೆಪ್ಷನಲ್ ಕೇಸ್ ಒನ್ ಆರ್ ಟೂ ಕೇಸಸ್ ತಗೊಂಬೋದು ಅಂತ ಸರ್. ಎಲ್ಲ 28ರಲ್ಲಿ 27 ಕೊಟ್ಬಿಟ್ಟು ಒಂದ್ ಮಾತ್ರ ಕಾರ್ಯಕರ್ತರು ಕೊಟ್ರೆ ಹೆಂಗೆ? 28ರಲ್ಲಿ 27 ಕಾರ್ಯಕರ್ತರು ಕೊಟ್ಟು ಒಂದ್ ಎಕ್ಸೆಪ್ಷನಲ್ ಕೇಸ್ ಕೊಡಿ, ಸ್ಪೆಷಲ್ ಕೇಸ್ ಅಲ್ಲಿ ಅಷ್ಟು ಕೊಡುವಂತದಲ್ಲ. ಇಲ್ಲಾಂದ್ರೆ ಏನ್ ಮಾಡ್ತಾರೆ ಕಾರ್ಯಕರ್ತರು? ಎಕ್ಸ್ಪೋಸ್ ಮಾಡಲ್ಲ, ಸೋಲ್ಸುವಂತ ಕೆಲಸವನ್ನ ಮಾಡ್ಬಿಡ್ತಾರೆ. ಅದೇ ಬಂದಿರೋದು ನಮ್ಗೆ ಕಾಂಗ್ರೆಸ್ ಪಕ್ಷದಲ್ಲಿ ಸಮಸ್ಯೆ ಆಗ್ತಾ ಇರುವಂತದ್ದು ಕಾರ್ಯಕರ್ತರನ್ನ ಕೇಳ್ದೇನೆ ಕೆಲವು ಡಿಸಿಷನ್ಗಳು ತಗೊಳ್ಳೋದೇ ನಮ್ಗೆ ಹಿನ್ನಡೆ ಆಗ್ತಾ ಇರುವಂತದ್ದು. ಕಾರ್ಯಕರ್ತರಿಗೆ ನೀವು ಅವರ ಭಾವನೆಗೆ ನಾವು ಸ್ಪಂದಿಸ್ಬೇಕಲ್ಲ ಸರ್. ಯಾರನ್ನೋ ಕರ್ಕೊಂಬಂದು ಎಲ್ಲೋ ಇದ್ದನ್ನ ಕೊಟ್ಬಿಟ್ಟು ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಅದನ್ನ ಸರ್, ನೀವು 16 ವರ್ಷಗಳ ದುಡ್ದಿರೋ ಕತೆ ಏನಾಗ್ಬೇಕು? ಅವ್ನು ಏನ್ ಅನ್ಕಂತ ಇಷ್ಟೇ ಅಪ್ಪ ಇಲ್ಲಿ ಕಾಂಗ್ರೆಸ್ ಅಲ್ಲಿ ಯಾವನ ಬಂದ ಎಲ್ಲ ಲೀಡರ್ ಮನೆಗಳ ಮುಂದೆ ಹೋಗಿ ನಿಂತ್ಕೊಂಡು ಅಂತ ಟಿಕೆಟ್ ಕೊಡುವಂತ ಕೆಲಸವನ್ನು ಮಾಡ್ತೀವಿ, ನಾವೇ ಕೆಲಸ ಮಾಡ್ಬೇಕು ನಡೀರಿ ಅಂತಾರೆ. ಆ ತರ ವ್ಯವಸ್ಥೆ ಆಗಬಾರ್ದು ಅನ್ನುವಂಥದ್ದು ಏಕೈಕ ಒಂದೇ. ಕಾಂಗ್ರೆಸ್ ಪಕ್ಕಾ ಕಾಂಗ್ರೆಸ್ ನಾವೆಲ್ಲ ಕಾಂಗ್ರೆಸ್ ನಾವು. ನಮ್ಮ ಶಿವಣ್ಣವರು ಒಂದು ಎರಡು ನಿಮಿಷ.